ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಬೆಳಗ್ಗೆಯಿಂದಲೇ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಮತ್ತೆ ಟೋಲ್ ಪ್ರೈಸ್ ಅನ್ನು ಜಾಸ್ತಿ ಮಾಡಿದ್ದಾರೆ, ಮತ್ತೆ ಜನರ ಮೇಲೆ ಬರೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ. ಇದರ ಬಗ್ಗೆ ಬಹಳಷ್ಟು ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇದೆ. ಆದರೆ ನಾನು ವಿಷಯವನ್ನು ಬಹಳ ಸ್ಪಷ್ಟವಾಗಿ ನಿಖರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ಮಾರ್ಚ್ 14ನೇ ತಾರೀಕು ಟೋಲ್ ಅನ್ನು ಪ್ರಾರಂಭಿಸಿದಾಗ ಬೆಂಗಳೂರು ಟು ನಿಡಘಟ್ಟ 135 ರೂಪಾಯಿ ಟೋಲ್ ಅನ್ನು ಫಿಕ್ಸ್ ಮಾಡಿದ್ದು. ಈಗ ಅದು 165 ರೂಪಾಯಿಗೆ ಅದನ್ನು ನಾಳೆಯಿಂದ ಲಾಗು ಆಗುವ ರೀತಿಯಲ್ಲಿ ಇನ್ಕ್ರೀಸ್ ಮಾಡಲಾಗಿದೆ. ಇದು ಖಂಡಿತ ಸತ್ಯ ಸಂಗತಿ. ಇಡೀ ದೇಶಾದ್ಯಂತ ಇರುವಂತಹ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅಡಿಯಲ್ಲಿ ಬರುವಂತಹ ಎಲ್ಲಾ ಟೋಲ್ ರಸ್ತೆಗಳಲ್ಲೂ ಕೂಡ 7%ಗಿಂತ ಒಂದಷ್ಟು ಪರ್ಸೆಂಟ್ ವರೆಗೂ ಕೂಡ ಟೋಲ್ ಪ್ರೈಸ್ ಅನ್ನು ಇನ್ಕ್ರೀಸ್ ಮಾಡಿದರೆ ಇದು ಬೆಂಗಳೂರು ಮೈಸೂರು ಹೈವೇಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ದೇಶಾದ್ಯಂತ ಎಲ್ಲಾ ಟೋಲ್ ರಸ್ತೆಗಳಲ್ಲೂ ಕೂಡ ಈ ಒಂದು ಟೋಲ್ ಪ್ರೈಸ್ ಅನ್ನು ನಾಳೆಯಿಂದ ಅನ್ವಯವಾಗುವ ರೀತಿಯಲ್ಲಿ ಇನ್ಕ್ರೀಸ್ ಮಾಡಲಾಗಿದೆ. ಆದರೆ ಮೈಸೂರು ಮತ್ತು ಬೆಂಗಳೂರು ನಡುವಿನ ಹೈವೇಯ ಟೋಲ್ ಅನ್ನು ಪ್ರಾರಂಭ ಮಾಡಿ ನಾವು ಕೇವಲ 17 ದಿನ ಆಗಿದ್ದು ಈಗ ಏಕಾಏಕಿಯಾಗಿ ಅದನ್ನು 165 ರೂಪಾಯಿಗೆ ಏರಿಸಲಾಗಿದೆ. ಇದು ಒಂದು ರೀತಿಯಲ್ಲಿ ಒಪ್ಕೊಳ್ಳೋಕೆ ಕಷ್ಟವಾಗುತ್ತೆ. ಯಾಕೆಂತಂದ್ರೆ ಅದು ಸಹಜವಾದ ಪ್ರಕ್ರಿಯೆಯಲ್ಲೇ ಮಾಡಿದ್ದಾರೆ, ರೂಢಿಗತ ಪ್ರಕ್ರಿಯೆ. ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಹೊಸ ಹಣಕಾಸು ವರ್ಷ ಜಾರಿಗೆ ಬರುವಂತಹ ಸಂದರ್ಭದಲ್ಲಿ ಏಪ್ರಿಲ್ 1ನೇ ತಾರೀಕಿಂದ ಜಾರಿಗೆ ಬರುವ ರೀತಿಯಲ್ಲೇ ಈ ಟೋಲ್ ಪ್ರೈಸ್ ಅನ್ನು ಕೂಡ ಇನ್ಕ್ರೀಸ್ ಮಾಡಲಾಗಿದೆ. ಇದು ಮೈಸೂರು ಬೆಂಗಳೂರು ಹೈವೇಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲಾ ಹೈವೇಗೂ ಅನ್ವಯವಾಗುವ ರೀತಿಯಲ್ಲಿ ನಾಳೆಯಿಂದ ಟೋಲ್ ಪ್ರೈಸ್ ಜಾಸ್ತಿ ಆಗ್ತಿದೆ. ಮೈಸೂರು ಬೆಂಗಳೂರು ಹೈವೇಗೂ ಕೂಡ 30 ರೂಪಾಯಿಯಷ್ಟು ಜಾಸ್ತಿ ಮಾಡಲಾಗಿದೆ. ಆದರೆ ನಾನು NHAI ಚೇರ್ಮನ್ಗೆ ಹಾಗೆ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ಗೆ ಹಾಗೂ ನಮ್ಮ ಬೆಂಗಳೂರಿನಲ್ಲಿರುವಂತಹ ರೀಜನಲ್ ಆಫೀಸು ರೀಜನಲ್ ಆಫೀಸರ್ ಯಾರಿದ್ರೆ ಚೀಫ್ ಇಂಜಿನಿಯರು ವಿವೇಕ್ ಜೈಸ್ವಾಲ್ ಅವರಿಗೆ ಮಾತನಾಡಿದ್ದೀನಿ. ಈ ಒಂದು ಟೋಲ್ ಇನ್ಕ್ರೀಸ್ ಏನು ಮಾಡಿದಿರಿ, ಇನ್ನೂ ಕೂಡ ನಮ್ಮಲ್ಲಿ ಅಲ್ಲಿ ಸಣ್ಣ ಪುಟ್ಟ ಕಾಮಗಾರಿಗಳು ಕೂಡ ನಡೀತಾ ಇದೆ. ಹಾಗಾಗಿ ಈ ಇನ್ಕ್ರೀಸ್ ಏನು ಮಾಡ್ತಿದ್ರೆ ಹೆಚ್ಚಳ ಇದೆಯಲ್ಲ ಅದು ನಮಗೆ ಅನ್ವಯ ಆಗುವಂಥದ್ದು ಬೇಡ, ತಾತ್ಕಾಲಿಕವಾಗಿ ತಡೆ ಹಿಡಿ ಅಂತ ಹಿಡೀರಿ ಅಂತೇಳಿ ನಾನು ಅವರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಅವರ ಪ್ರತಿಕ್ರಿಯೆಗೋಸ್ಕರ ನಾನು ಕಾಯ್ತಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ತಪ್ಪಭಿಪ್ರಾಯ ಬೇಡ, ಇದೊಂದು ಹೈವೇಗೆ ಮಾತ್ರ ಇನ್ಕ್ರೀಸ್ ಆಗಿರುವಂಥದ್ದಲ್ಲ, ದೇಶಾದ್ಯಂತ ಇರುವಂಥ ಎಲ್ಲಾ ಟೋಲ್ ಪ್ರೈಸ್ ಟೋಲ್ ರೋಡ್ಗಳ ಪ್ರೈಸು ಕೂಡ ನಾಳೆಯಿಂದ ಜಾರಿಗೆ ಬರುವ ರೀತಿಯಲ್ಲಿ NHAI ಅದರದ್ದು ಪ್ರೈಸ್ ಅನ್ನು ಅದು ಟೋಲ್ ಪ್ರೈಸ್ ಅನ್ನು ಇನ್ಕ್ರೀಸ್ ಮಾಡಲಾಗಿದೆ. ಅದು ಮೈಸೂರು ಮತ್ತು ಬೆಂಗಳೂರು ಹೈವೇಗೂ ಕೂಡ ಅನ್ವಯವಾಗಿದೆ. ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಬೇಕು, ರಸ್ತೆಯನ್ನು ಸಂಪೂರ್ಣಗೊಳಿಸಿ ಅದಾದ ನಂತರ ಅದರ ಬಗ್ಗೆ ರೀಥಿಂಕ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅವ್ರನ್ನ ಕೇಳ್ಕೊಂಡಿದ್ದೀನಿ. ದಯವಿಟ್ಟು ಸಹಕರಿಸಬೇಕು. ಥ್ಯಾಂಕ್ ಯು.